ಫ್ರೆಂಡ್ಸ್ ಸ್ವಾಗತ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಮತ್ತೊಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಅಂದ್ರೆ ಮನೆ ಕೂತ್ಕೊಂಡು ಮಾಡುವಂತ ಉದ್ಯೋಗ ಮಾಹಿತಿ ಅಂಡ್ ನಂದು ಮಾರ್ನಿಂಗ್ ಡೈಲಿ ಬರ್ತಾ ಇತ್ತು ವೀಡಿಯೋ ಬಟ್ ಆದ್ರೆ ಮಧ್ಯಾಹ್ನ ಮೇಲೆ ಬರ್ತಾ ಇದೆ ಇದು ಇನ್ನೊಂದು ಒಂದ್ ಸ್ವಲ್ಪ ದಿವಸದವರೆಗೂ ಇದೇ ರೀತಿ ನಡೆಯುತ್ತೆ ಮಧ್ಯಾಹ್ನ ಬರುತ್ತೆ ನನ್ನ ವೀಡಿಯೋ ಸೊ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಮಧ್ಯಾಹ್ನ ಹೊತ್ತು ನೋಡ್ಕೊಂಡ್ಬಿಟ್ಟು ನಂತರ ಅಪ್ಲೈ ಮಾಡಿ ಅಂಡ್ ಯಾರ್ ಫಸ್ಟ್ ಗೆ ಅಪ್ಲೈ ಮಾಡ್ತೀರಿ ಯಾರು ಬೇಗ ಅಪ್ಲೈ ಮಾಡ್ತೀರಿ ಅಪ್ಲಿಕೇಶನ್ಸ್ ಗಳಲ್ಲಿ ಫಸ್ಟ್ ಲಿಸ್ಟ್ ಸೆಕೆಂಡ್ ಲಿಸ್ಟ್ ತರ್ಡ್ ಲಿಸ್ಟ್ ಏನ್ ನಡೆಯುತ್ತೆ ಸೊ ಅದರಲ್ಲಿ ಬೇಗ ನಿಮ್ಗೆ ಶಾರ್ಟ್ ಲಿಸ್ಟ್ ಮಾಡೋದಕ್ಕೆ ಅವರು ಟ್ರೈ ಮಾಡ್ತಾರೆ ಸೀಗ ಹೇಳ್ತಾರದು ಆದಷ್ಟು ಬೇಗನೆ ಹಾಕಿ ನಾನು ಹೆಂಗೆ ಅಪ್ಲಿಕೇಶನ್ ಬಂದಿರುತ್ತೆ ನನ್ನ ಕಡೆ ಸೊ ಅವಾಗಲಿ ಬಿಟ್ಟಿರ್ತೀನಿ ಸೊ ಅವಾಗ ಅಪ್ಲಿಕೇಶನ್ ಇನ್ನೂ ಇರೋದಿಲ್ಲ ಸೊ ಈ ವಿಡಿಯೋನ ಮೂರು ದಿನ ಬಿಟ್ಟು ಬಂದ್ ನೋಡಿದ್ರೆ ನಂತರ ಮೇ ಬಿ ಅದು ಅಪ್ಲಿಕೇಶನ್ಸ್ ಗಳು ತುಂಬಾನೇ ಆಗ್ಬಿಟ್ಟಿರುತ್ತೆ ಅಲ್ಲಿ ಎರಡ್ ಸಾವಿರ ಮೂರ್ ಸಾವಿರದವರೆಗೂ ಅಪ್ ಟು ಆಗಿರ್ಬೋದು ಅನ್ಕೋತೀನಿ ಅವಾಗ ಸ್ವಲ್ಪ ಟಫ್ ಆಗುತ್ತೆ ಜಾಬ್ ಸಿಗೋದು ಓಕೆ ಸೊ ಇವತ್ತು ನಾನು ಎರಡು ಪ್ರೊಫೈಲ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಎರಡು ಪ್ರೊಫೈಲ್ ಪ್ರೊಫೈಲ್ದು ಕೆಲಸ ಹೇಗಿರುತ್ತೆ ಸ್ಯಾಲ್ರಿ ಏನಿರುತ್ತೆ ಮತ್ತೆ ಇಲ್ಲಿ ಮತ್ತೊಂದು ಇಲ್ಲಿ ನಿಮ್ಗೆ ರಿವರ್ಟ್ ಬರಬೇಕು ಕಂಪನಿಯಿಂದ ಅಂದ್ರೆ ಏನ್ ಮಾಡಬೇಕು ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇದೇ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಅಂಡ್ ಅದಕ್ಕೆ ತುಂಬ ಜನಸಾನಲ್ ನೋಡ್ತಾ ಇದ್ದೀವಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬೆಲ್ಲಕ್ಕ ಪ್ರೆಸ್ ಮಾಡ್ಕೊಳ್ಳಿ ಪ್ರತಿದಿನ ಮಣ್ಣು ಕುತು ಮಾಡುವಂತ ಉದ್ಯೋಗ ಮಾಹಿತಿನ ಈ ಚಾನಲಲ್ಲಿ ಅಲ್ಲಿ ನಾನು ತರ್ತಾ ಇರ್ತೀನಿ ಅಂಡ್ ವಿಡಿಯೋ ಇನ್ಫಾರ್ಮೇಶನ್ ಇಷ್ಟ ಆದ್ರೆ ಪ್ಲೀಸ್ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ ಪ್ರತಿಯೊಂದು ವರ್ಕ್ ಫ್ರಮ್ ಹೋಮ್ ಯಾರು ಅಪ್ಲೈ ಮಾಡ್ತೀರಿ ಅಂಡ್ ಯಾರು ಸೆಲೆಕ್ಷನ್ ತಗೋತಿ ಸೊ ಇಲ್ಲಿ ಕಡೆಯಿಂದ ಒಂದು ಫ್ರೀ ಲ್ಯಾಪ್ಟಾಪ್ ಪ್ಲಸ್ ನಿಮಗೆ ಹೆಡ್ ಸೆಟ್ ಪ್ಲಸ್ ನಿಮಗೆ ಪ್ರತಿ ದಿನ ಸ್ಟೈಫಂಡ್ ಕೂಡ ಕೊಡ್ತೀವಿ ಅಂತ ಹೇಳಿದರೆ ಅದು ನಿಮ್ಮ ಸ್ಯಾಲ್ರಿ ಬಿಟ್ಟು ಅಂದ್ರೆ ಸ್ಯಾಲ್ರಿ ಕೂಡ ಕೊಟ್ಟೆ ಕೊಡ್ತಾರೆ ಪ್ಲಸ್ ನಿಮಗೆ ಸ್ಟಾಯ್ ಫಂಡ್ ಕೊಡ್ತಾರೆ ಪ್ರತಿ ದಿನಕ್ಕೆ ಇಂತಿಷ್ಟು ಸ್ಟೈಫಂಡ್ ಅವ್ರು ನಿಗದಿತ ಮಾಡ್ತಾರೆ ಅದಾದ ನಂತರ ನಿಮಗೆ ಫ್ರೀ ಲ್ಯಾಪ್ಟಾಪ್ ಇರುತ್ತೆ ಪ್ಲಸ್ ನಿಮಗೆ ಹೆಡ್ ಸೆಟ್ ಕೂಡ ಕಂಪನಿ ಕಡೆಯಿಂದ ಪ್ರೊವೈಡ್ ಮಾಡ್ತಾರೆ ಓಕೆ ಸೊ ಇಲ್ಲಿ ನಿಮಗೆ ಎರಡು ಪ್ರೊಫೈಲ್ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇದ್ದೀನಿ ಎರಡು ಪ್ರೊಫೈಲ್ ಕೆಲಸ ಏನಿದೆ ಹೇಗೆ ಅಪ್ಲೈ ಮಾಡಬೇಕು ಹೇಗೆ ಸೆಲೆಕ್ಷನ್ ತಗೋಬೇಕು ಕಂಪ್ಲೀಟ್ ಇನ್ಫಾರ್ಮೇಶನ್ ಇದೇ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದಾರೆ

ಇಲ್ಲಿ ನಿಮಗೆ ನೋಡೋದಕ್ಕೆ ಸಿಗ್ತಾ ಇರಬಹುದು ಕಂಪನಿ ನೇಮ್ ಬಂದ್ಬಿಟ್ಟು ಇಲ್ಲಿ ಬ್ರಾಂಚ್ ಇಂಟರ್ನ್ಯಾಷನಲ್ ಅಂತ ಈ ಒಂದು ಕಂಪನಿ ಕಡೆಯಿಂದ ಇಲ್ಲಿ ಈ ಒಂದು ಪ್ರೊಫೈಲ್ಗೆ ಹೈರಿ ಮಾಡ್ಲಾಗ್ತಾ ಇದೆ ಎರಡು ಪ್ರೊಫೈಲ್ ಇದೆ ಒಂದೇ ಪ್ರೊಫೈಲ್ ಇಲ್ಲಿ ಹೇಳ್ತಾ ಇರೋದು ನಾನು ಕಸ್ಟಮರ್ ಸಕ್ಸಸ್ ಅಸೋಸಿಯೇಟ್ ಇಂಡಿಯಾ ರಿಮೋಟ್ ಜಾಬ್ ಅಂತ ಕ್ಲಿಯರ್ ಇಲ್ಲಿ ಬರೆದಿದ್ದಾರೆ ಅಂದ್ರೆ ಮನೆ ಕುತ್ಕೊಂಡು ಮಾಡುವಂಥ ಉದ್ಯೋಗ ಮಾಹಿತಿ ಓಕೆ ಸೊ ಇದು ಹೆಡ್ ಆಫೀಸ್ ಬಂದ್ಬಿಟ್ಟು ಮಹಾರಾಷ್ಟ್ರದಲ್ಲಿ ಇರೋದು ಬಟ್ ಆದ್ರೆ ಇದು ರಿಮೋಟ್ ಜಾಬ್ ನೀವು ಮನೆಗೆ ತೊಗೊಂಡು ಈ ಕೆಲಸವನ್ನ ಮಾಡಬಹುದು ಓಕೆ ಸೊ ಇಲ್ಲಿ ಯಾವುದೇ ರೀತಿ ಫೀಸ್ ಇರೋದಿಲ್ಲ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಇರೋದಿಲ್ಲ ಕಂಪ್ಲೀಟ್ಲಿ ಫ್ರೀ ಇರುತ್ತೆ ಅಪ್ಲೈ ಮಾಡಿದ ಮೇಲೆ ನೇರವಾಗಿ ನಿಮಗೆ ಒಂದು ಕಂಪನಿಯವರಿಗೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಓಕೆ ಇಲ್ಲಿ ನಿಮ್ದು ಫುಲ್ ಟೈಮ್ ಜಾಬ್ ಇರುತ್ತೆ ಯಾವುದೇ ರೀತಿ ಇದು ಪಾರ್ಟ್ ಟೈಮ್ ಅಲ್ಲ ಅಂಡ್ ಇಲ್ಲಿ ನಿಮ್ದು ಮುಖ್ಯವಾಗಿ ಕೆಲಸ ಏನಿರುತ್ತೆ ಅಂದ್ರೆ ಸೊ ಇವ್ರು ನಮ್ಗೆ ಕಳಿಸಿರೋ ಪ್ರಕಾರ ಇಲ್ಲಿ ಈ ಪ್ರೊಫೈಲ್ ದಲ್ಲಿ ನೀವು ಮಾಡ್ಬೇಕಾಗಿರುವಂತ ಕೆಲಸ ಏನು ಅಂತಂದ್ರೆ ಕಸ್ಟಮರ್ ಕ್ವಾರೀಸ್ ಇಲ್ಲಿ ಹ್ಯಾಂಡಲ್ ಮಾಡ್ಬೇಕಂತ ಹೇಳಿದಾರೆ ಅವರು ಅಂಡ್ ಅದಲ್ಲೂ ಕೂಡ ಇದೊಂದು ರಿಮೋಟ್ ಜಾಬ್ ಮನೆಂದ್ರೆ ನೀವು ಇದನ್ನ ಮಾಡ್ತೀರಿ ಅಂಡ್ ಇಲ್ಲಿ ನೀವು ಮುಖ್ಯವಾಗಿ ಇಲ್ಲಿ ಜಸ್ಟ್ ಕೆಳಗಡೆ ಬಂದ್ರೆ ಯಾರ ಇದಕ್ಕೆ ಅಪ್ಲೈ ಮಾಡ್ಬೋದು ಅಂದ್ರೆ ಇಲ್ಲಿ ನೀವು ನೋಡಬಹುದು ಇದು ಎಕ್ಸ್ಪೀರಿಯನ್ಸ್ ಇದ್ದವರಿಗೋಸ್ಕರ ಈ ಒಂದು ಪ್ರೊಫೈಲ್ ಇದೆ ಓಕೆ ಯಾರಿಗೆ ಆಲ್ರೆಡಿ ನಿಮಗೆ ಒಂದು ಬಿ ಪಿ ಕೆಲಸ ಮಾಡಿದೀವಿ ಕಸ್ಟಮರ್ ಕ್ವಾರೀಸ್ಗಳೆಲ್ಲ ಹ್ಯಾಂಡಲ್ ಮಾಡಿದೀವಿ ನಮಗ ವರ್ಕ್ ಎಕ್ಸ್ಪೀರಿಯನ್ಸ್ ಇದೆ ಅಂತಂದ್ರೆ ಈ ಒಂದು ಪ್ರೊಫೈಲ್ ಗೆ ನೀವು ಅಪ್ಲೈ ಮಾಡಬಹುದು ಡಿಗ್ರಿ ಆದವರು ಎಲ್ಲರೂ ಕೂಡ ಅಪ್ಲೈ ಮಾಡಬಹುದು ಬಿ ಎ ಬಿ ಕಾಂ ಬಿ ಎಸ್ ಟು ಎನಿ ಡಿಗ್ರಿ ಓಕೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಈ ಒಂದು ಪ್ರೊಫೈಲ್ ಇದೆ ಸೊ ಇದಕ್ಕೆ ಅಪ್ಲೈ ಮಾಡಬಹುದು ಕಸ್ಟಮರ್ ಸಕ್ಸಸ್ ಅಸೋಸಿಯೇಟ್ ಇಂಡಿಯಾ ರಿಮೋಟ್ ಜಾಬ್ ಈ ಒಂದು ಪ್ರೊಫೈಲ್ಗೆ ಎಕ್ಸ್ಪೀರಿಯನ್ಸ್ ಇದ್ದವರು ಅಪ್ಲೈ ಮಾಡಿ ಪದೇ ಪದೇ ಹೇಳ್ತಾ ಇದೀನಿ ಆ್ಯಂಡ್ ಅದಲ್ಲೂ ಕೂಡ ಇಲ್ಲಿ ನಿಮಗೆ ಬೆನಿಫಿಟ್ಸ್ ಬಗ್ಗೆ ನಾವು ಇಲ್ಲಿ ಹೇಳಿದರೆ ಇಲ್ಲಿ ನಿಮಗೆ ಒಂದು ಕಾಂಪಿಟೇಟಿವ್ ಸ್ಯಾಲ್ರಿ ಕೊಡ್ತಾ ಇದ್ದಾರೆ ಸ್ಯಾಲ್ರಿ ಬಗ್ಗೆ ಹೇಳಿದರೆ ಇಲ್ಲಿ ತರ್ಟಿ ಟು ಫೋರ್ಟಿ ಕೊಡ್ತೀವಿ ಅಂತ ಹೇಳಿದರೆ ಮೂವತ್ತು ಸಾವಿರದಿಂದ ನಲ್ವತ್ತು ಸಾವಿರದವರೆಗೂ ಪೇಮೆಂಟ್ ಕೊಡ್ತಾರೆ ಇಲ್ಲಿ ಒಂದು ಸ್ವಲ್ಪ ಒಂದು ಇದನ್ನ ಡೌಟ್ ಕ್ಲಿಯರ್ ಮಾಡ್ತೀನಿ ಇಲ್ಲಿ ಯಾವುದೇ ರೀತಿ ಹಣ ತೊಗೊಂಡು ಯಾರಿಗೂ ಜಾಬ್ ಕೊಡೋದಿಲ್ಲ ಮೇನ್ ನೀವು ಕ್ವಾಲಿಫೈಡ್ ಇದ್ದೀರಿ ನಿಮ್ಮ ರಿಸ್ಯೂಮ್ ಚೆನ್ನಾಗಿದೆ ಆ್ಯಂಡ್ ನಿಮ್ಮ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ನಿಮ್ಮದು ಪ್ರೊಫೈಲ್ ತುಂಬ ಚೆನ್ನಾಗಿದೆ ಅಂತಂದರೆ ಡೆಫಿನೆಟ್ಲಿ ನಿಮಗೆ ಕೆಲಸ ಸಿಗುತ್ತೆ ಹೀಗಾಗಿ ಯಾರಾದರೂ ಮನಸ್ಸಲ್ಲಿ ಏನಾದರೂ ದುಡ್ಡು ತೊಗೊಂಡು ಅವ್ರು ಏನೋ ಕೆಲಸ ಬೇರೆದ್ರು ಕೊಡ್ತಾರೆ ನಮ್ಗೆ ಕೊಡೋಲ್ಲ ಅಂತ ಆ ರೀತಿಯಲ್ಲಿ ಅನ್ನಕೊಳ್ಕೊಬೇಡಿ ತುಂಬಾ ನಾರ್ಮಲ್ ಆಗಿರುವಂಥ ಒಂದು ಇದು ಇದು ಸೊ ಹೀಗಾಗಿ ಯಾರಿಗೆ ಒಂದು ಪ್ರೊಫೈಲ್ ತುಂಬಾ ಚೆನ್ನಾಗಿರುತ್ತೆ ಅವ್ರು ತಗೊಂಡೇ ತೊಗೋತಾರೆ ಓಕೆ ಸೊ ಇಲ್ಲಿ ನಮ್ದು ಕಾಂಪಿಟೇಟಿವ್ ಸ್ಯಾಲರಿ ಇತ್ತು ಒಂದು ನಿಮಗೆ ಮಂತ್ಲಿ ವರ್ಕ್ ಫ್ರಮ್ ಹೋಮು ಪ್ಲಸ್ ನಿಮಗೆ ಸ್ಟೈಫನ್ ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂಡ್ ಒನ್ ಟೈಮ್ ನಿಮಗೆ ಹೋಮ್ ಆಫೀಸ್ ಸೆಟಪ್ ಕೂಡ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ ತುಂಬಾ ಚೆನ್ನಾಗಿರುವಂಥದ್ದು ಸೊ ಇಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇದೆ ಎಲ್ಲರೂ ಕೂಡ ಅಪ್ಲೈ ಮಾಡಿ ಅಪ್ಲೈ ಅಂತ ಅಲ್ವಾ ಇದಕ್ಕೆ ಕ್ಲಿಕ್ ಮಾಡಿದ್ವಿ ಅಂತಂದ್ರೆ ಸೊ ಇಲ್ಲಿ ಒಂದು ಅಪ್ಲಿಕೇಶನ್ ಇದೆ ಈ ಅಪ್ಲಿಕೇಶನ್ ಫಾರ್ಮ್ನ ಇವಾಗ ನಾನು ಹೇಳ್ಬಿಡ್ತೀನಿ ಯಾವ ರೀತಿ ನಾನು ಮಾಡ್ತಾ ಇದ್ದೀನಿ ಅದೇ ರೀತಿಯೇ ಫಾರ್ಮ್ ಫಿಲಪ್ ಮಾಡ್ತಾ ಹೋಗ್ರಿ ಓಕೆ ಸೊ ಇಲ್ಲಿ ಫಸ್ಟ್ ನೇಮು ಲಾಸ್ಟ್ ನೇಮು ಇಮೇಲ್ ಅಡ್ರೆಸ್ಸು ಫೋನ್ ನಂಬರು ರಿಸ್ಯೂಮು ಅಟ್ಯಾಚ್ ಮಾಡಬೇಕಾಗುತ್ತೆ ಒನ್ ಎಮ್ ಬಿ ಒಂದು ಎಮ್ ಬಿ ಎರಡು ಎಮ್ ಬಿ ಆದರೂ ಇರಬೇಕು ಇಲ್ಲಾಂದರೆ ಪಿ ಡಿ ಎಫ್ ಸೈಜಲ್ಲಿ ತೊಗೊಂಡ್ರೆ ಇನ್ನೂ ಓಕೆ ಆ್ಯಂಡ್ ಅರ್ಲಿಯೆಸ್ಟ್ ಸ್ಟಾರ್ಟೆಡ್ ಡೇ ಅಂದರೆ ಇಲ್ಲಿ ಇಮ್ಮಿಡಿಯೇಟ್ಲಿ ಅಂತ ಹಾಕಬೇಕು ಓಕೆ ಇಮಿಡಿಯೇಟ್ಲಿ ಅಂತಲೇ ಹಾಕಿ ಆ್ಯಂಡ್ ಇಲ್ಲಿ ಡೇಟು ಚೂಸ್ ಮಾಡೋದಕ್ಕೆ ಹೇಳ್ತಾ ಇದ್ದದ್ದು ಓಕೆ ಸೊ ಇವಾಗ ನಾನು ನೈನ್ಟೀನ್ ಅಂತ ಯೂಸ್ ಮಾಡ್ತಾ ಇದ್ದೀನಿ ಡೇಟ್ ಕೂಡ ಹಾಕ್ಬೋದು ನೀವು ವಾಟ್ ಈಸ್ ಯೋ ಕರೆಂಟ್ ಲೊಕೇಶನ್ ಅಂತ ಕೇಳಿದರೆ ಲೊಕೇಶನ್ ಹೇಳಿ ನೀವು ಯಾವ ಊರಿಂದ ನೀವು ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀರಿ ಡೂ ಯು ಹ್ಯಾವ್ ಅನ್ ಎಕ್ಸ್ಪೀರಿಯನ್ಸ್ ಇನ್ ಎಮ್ ಎಸ್ ಎಕ್ಸೆಲ್ ಅಂತ ಇಲ್ಲಿ ಎಸ್ ಅಂದವರೆಗೆ ರಿವರ್ಟ್ ಬರುತ್ತೆ ಓಕೆ ಆ್ಯಂಡ್ ಇಫ್ ಯು ವೇರ್ ಟು ರೇಟ್ ಯುವರ್ ಬೇಸಿಕ್ ಎಮ್ ಎಸ್ ಎಕ್ಸೆಲ್ದು ರೇಟಿಂಗ್ ಹೇಳಬೇಕಂತ ಹೇಳಿದ್ದಾರೆ ಇಲ್ಲಿ ನೀವು ರೇಟಿಂಗು ಕೊಡ್ಬೋದು ಒನ್ ಟು ಟೆನ್ವರೆಗೂ ಯಾವುದಾದ್ರೂ ಒಂದು ನಂಬರ್ನೂ ಕೊಡಬೇಕಾಗತ್ತೆ ಸೊ ಇಲ್ಲಿ ನಾನು ಅಂತ ಕೊಡ್ತಾ ಇದ್ದೀನಿ ಓಕೆ ವಾಟ್ ಈಸ್ ಯುವರ್ ನೋಟಿಸ್ ಪೀರಿಯಡ್ ಅಂತ ಹೇಳಿ ಸೊ ಇಲ್ಲಿ ಕೂಡ ನೀವು ಇಮಿಡಿಯೇಟ್ ಇಲ್ಲಿ ಕೂಡ ಇಮಿಡಿಯೇಟ್ ಜಾಯ್ನಿಂಗ್ ಅಂತ ಏನು ತೊಂದರೆ ಇಲ್ಲ ಓಕೆ ಇಮಿಡಿಯೇಟ್ ಅಂತ ಬರೀರಿ ಅಥವಾ ಫಿಫ್ಟೀನ್ ಡೇಸ್ ಏನಾದ್ರೂ ನೀವು ವರ್ಕ್ ಮಾಡ್ತಾ ಯಾಕಂದರೆ ಅವ್ರ ಎಕ್ಸ್ಪೀರಿಯನ್ಸ್ ಇದ್ದರು ಕೇಳಿದಾರೆ ಸೊ ಈ ಒಂದು ಕಾಲಮ್ ನ ತುಂಬಾ ಕೇರ್ಫುಲ್ ಫಿಲ್ ಅಪ್ ಮಾಡಿ ಇಲ್ಲಿ ಫಿಫ್ಟೀನ್ ಡೇಸ್ ಅಂತ ನಾನು ಹಾಕ್ತಾ ಯಾಕಂದ್ರೆ ಆಲ್ರೆಡಿ ನೀವು ವರ್ಕ್ ಮಾಡ್ತಾ ಇದ್ರಿ ಯಾವ್ದಾದ್ರು ಕಂಪನಿಯಲ್ಲಿ ನಾವು ಜಾಬ್ ಬಿಡ್ತಾ ಇದ್ದೀವಿ ಅಂತ ನೋಟಿಸ್ ಪೀರಿಯಡ್ ಕೊಡ್ತೀವಿ ಒಂದು ತಿಂಗಳು ಇರುತ್ತೆ ನೋಟಿಸ್ ಪೀರಿಯು ನಾನು ಇಲ್ಲಿ ನಾರ್ಮಲಿ ಫಿಫ್ಟೀನ್ ಡೇಸ್ ಇದೆ ಅಂತ ಹಾಕಿದ್ದೀನಿ ಸೊ ನಿಮ್ಮ ಆಫೀಸಲ್ಲಿ ಎಷ್ಟು ದಿನ ಇದನ್ನ ನೋಡ್ಕೊಂಡು ಇಲ್ಲಿ ಹಾಕಿ ಅಂಡ್ ಇಲ್ಲಿ ಡೂ ಯು ನೋ ಹೌ ಟು ಸ್ಪೀಕ್ ಹಿಂದಿ ಹಿಂದಿ ಅಂತ ಹೇಳಿ ಬರುತ್ತಾ ಅಂತ ಈ ಬರುತ್ತೆ ಅನ್ನೋರಿಗೆ ಮಾತ್ರ ಅವ್ರು ಇವರಟ್ಟು ಕಳಿಸ್ತಾರೆ ಓಕೆ ನಂತರ ಆ ನೋಡೋ ರೋಬೋಟಿಗೆ ಕ್ಲಿಕ್ ಮಾಡಿ ನಂತರ ಈ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಓಕೆ ಸೊ ಇದು ಫಾರ್ಮ್ ಫಿಲ್ ಅಪ್ ಮಾಡುವಂಥ ರೀತಿ ಓಕೆ ಸೊ ಇವಾಗ ಎರಡನೇ ಪ್ರೊಫೈಲ್ ನೋಡೋಣ ಇಲ್ಲಿ ನಿಮಗೆ ನೋಡೋದಕ್ಕೆ ಸಿಗ್ತಾ ಇರಬಹುದು ಎರಡೇ ಪ್ರೊಫೈಲು ಎರಡನೇ ಪ್ರೊಫೈಲ್ ಬ್ರಾಂಚ್ ಇಂಟರ್ನ್ಯಾಷನಲ್ ಇದೆ ಲೋನ್ ರಿವ್ಯೂ ಅಸೋಸಿಯೇಟ್ ಆರ್ ಮಂತ್ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇಲ್ಲಿ ಮೊದಲು ಕೆಲಸಕ್ಕೆ ತೊಗೋತಾರೆ ಕೆಲಸ ತುಂಬಾ ಚೆನ್ನಾಗಿ ಅಂತ ಕಂಟಿನ್ಯೂ ಮಾಡ್ತಾರೆ ಓಕೆ ಸೊ ಬ್ಯಾಂಗ್ಳೂರ್ ಸಾರಿ ಮುಂಬೈಲಿ ಹೆಡ್ ಆಫೀಸ್ ಇರೋದು ಇದು ಅಂಡ್ ಇದು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇವ್ರು ತಗೋತಾ ಇದ್ದಾರೆ ಅಂಡ್ ಇಲ್ಲಿ ನಿಮ್ಮದು ಮೇನ್ ವರ್ಕ್ ಇರೋದಂತಂದ್ರೆ ನಿಮಗೆ ಈ ಲೋನ್ ರಿಲೇಟೆಡ್ ಯಾರು ಕಸ್ಟಮರ್ಸ್ ಇಲ್ಲಿ ಅಪ್ಲೈ ಮಾಡಿರ್ತಾರೆ ಅವ್ರದ್ದು ಡಾಕ್ಯುಮೆಂಟ್ಸ್ ವೆರಿಫೈ ಮಾಡೋದು ನಿಮ್ಮ ಕೆಲಸ ಇರುತ್ತೆ ಸೊ ಇಲ್ಲಿ ಒಂದು ಡೌಟ್ ಬರುತ್ತೆ ವೆರಿಫೈ ಮಾಡೋದ್ರೆ ಎಲ್ರಿಗೂ ವೆರಿಫೈ ಮಾಡೋದು ಕೊಡ್ತಾರೆ ಅಷ್ಟು ಜನರನ್ನು ಯಾಕೆ ತಗೋತಾರೆ ಇವ್ರ ಕೆಲಸಕ್ಕೆ ನೋ ಅಲ್ಲಿ ನಂಬರ್ ಆಫ್ ಒಂದು ಪ್ರೊಫೈಲ್ಗಳು ಇರುತ್ತೆ ಅಂದ್ರೆ ಒಂದು ಹದಿನೆಂಟು ಜನ ಐವತ್ತು ಜನ ಇಷ್ಟ ಇರುತ್ತೆ ಅವರು ಒಂದು ಸಂಖ್ಯೆ ನಿರ್ಧಾರ ಮಾಡಿರ್ತಾರೆ ಜನರ ಮಾತ್ರ ತಗೋತಾರೆ ಎಲ್ರಿಗೂ ತಗೊಳ್ಳೋದಿಲ್ಲ ಹೀಗಾಗಿ ಏನು ಪ್ರೊಫೈಲ್ ಇದೆ ಇದಕ್ಕೆ ಸೂಟ್ ಆಗ್ತಾ ಇದೆ ಇಲ್ಲಿ ಅಪ್ಲೈ ಮಾಡ್ಬೋದು ಓಕೆ ಸೊ ಎಲ್ಲರೂ ಕೂಡ ಅಪ್ಲೈ ಮಾಡಿರಿ ಆಲ್ಮೋಸ್ಟ್ ಸೊ ಇವ್ರ ಕಡೆಯಿಂದ ರಿಪ್ಲೈ ಬರುತ್ತೆ ನಂತರ ಇಲ್ಲಿ ಒಂದು ಇಂಟರ್ವ್ಯೂ ರಿಲೇಟೆಡ್ ಕೆಲವೊಂದು ಪ್ರಶ್ನೆಗಳು ಇರುತ್ತೆ ಸೊ ಅವುಗಳನ್ನ ಕಳಿಸಿದ್ದಾರೆ ಸೊ ಅವುಗಳನ್ನ ನೀವು ಪ್ರಿಪೇರ್ ಮಾಡ್ಕೊಂಡ್ರೆ ಸೊ ಆಲ್ಮೋಸ್ಟ್ ನಿಮ್ಮದು ಸೆಲೆಕ್ಷನ್ ಇಲ್ಲಿ ಆಗುತ್ತೆ ಯಾವುದೇ ರೀತಿ ಟೆಸ್ಟ್ ಎಲ್ಲ ಏನು ಇರೋದಿಲ್ಲ ಇಲ್ಲಿ ನೇರವಾಗಿ ಒಂದು ಚಿಕ್ಕದೊಂದು ಟೆಲಿಫೋನಿಕ್ ಇಂಟರ್ವ್ಯೂ ಇರುತ್ತೆ ಓಕೆ ಸೊ ಇಲ್ಲಿ ನೀವು ಯಾರ್ಯಾರು ಅಪ್ಲೈ ಮಾಡಬಹುದು ಅಂದ್ರೆ ಫ್ರೆಶರ್ ಅಪ್ಲೈ ಮಾಡಬಹುದು ನೀವು ಎಲ್ಲಿ ಕೆಲಸ ಮಾಡಿಲ್ಲ ಅಂದ್ರೆ ಈ ಪ್ರೊಫೈಲ್ ನೀವು ಅಪ್ಲೈನ ಮಾಡಬಹುದು ಅಂಡ್ ಬೆನಿಫಿಟ್ಸ್ ಬಗ್ಗೆ ನೋಡಿದ್ರೆ ನಾರ್ಮಲಿ ಅದೇ ಇರೋದು ಕಾಂಪಿಟೇಟಿವ್ ಸ್ಯಾಲರಿ ಅಂಡ್ ವರ್ಕ್ ಫ್ರಮ್ ಹೋಮ್ ಸೆಟಪ್ಪು ಅಪ್ ಸ್ಟಾಯ್ ಫಂಡ್ ಸ್ಯಾಲರಿ ಸ್ಯಾಲರಿ ಬಗ್ಗೆ ಹೇಳಿದ್ರೆ ಮೂವತ್ತು ಸಾವಿರದಿಂದ ನಲ್ವತ್ತು ಸಾವಿರನೇ ನಾರ್ಮಲ್ ಕೊಡ್ತಾರೆ ಈ ಪ್ರೊಫೈಲ್ಗೂ ಕೂಡ ಓಕೆ ಸೊ ಇಲ್ಲಿ ನೀವು ಅಪ್ಲೈ ಮಾಡೋರು ಅಪ್ಲೈ ಅಂತ ಮಾಡಿದಾಗ ಸೇಮ್ ಇದೇ ಒಂದು ಅಪ್ಲಿಕೇಶನ್ ಫಾರ್ಮ್ ಇಲ್ಲಿ ಫಿಲ್ ಅಪ್ ಮಾಡಬೇಕಾಗುತ್ತೆ ಓಕೆ ಸೊ ಇಲ್ಲಿ ಏನು ಅಂತ ಪರಿ ಏನೂ ಇಲ್ಲ ತುಂಬಾ ನಾರ್ಮಲ್ ಆಗಿರುವಂತಹ ಒಂದು ಫಾರ್ಮ್ ಇದೆ ಸೊ ಈ ಫಾರ್ಮ್ ನ ಫಿಲ್ಅಪ್ ಮಾಡಿ ಸಬ್ಮಿಟ್ ಮಾಡಿ ಅಪ್ಲೈ ಮಾಡ್ತಾ ಇದ್ರಿ ತಪ್ಪಿ ನಿಮ್ಮ ಹೆಸರು ಕ್ವಾಲಿಫಿಕೇಶನ್ ಅಂಡ್ ಸಿಟಿ ಹೆಸರನ್ನ ನನಗೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿರಿ ಓಕೆ ನಮ್ಮ ಕೈಲಾಗಿದ್ದು ನಾವು ಕೂಡ ಮಾಡಿರ್ತೀವಿ ಸೊ ಸುಮಾರು ಜನರಿಗೆ ರಿವಾರ್ಡ್ ಕೂಡ ಬಂದಿರುತ್ತೆ ಕಂಪನಿಯಿಂದ ಬಂದಾಗ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಓಕೆ ಸೊ ಇದು ಇವತ್ತಿನ ಒಂದು ಉದ್ಯೋಗ ಮಾಹಿತಿ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಅಂಡ್ ಮತ್ತೇನಾದ್ರೂ ಡೌಟ್ ಇದೆಯಾ ಸೊ ಪ್ಲೀಸ್ ನಾನು ಕಮೆಂಟ್ ಸೆಕ್ಷನ್ ಕೇಳಬಹುದು ಓಕೆ ಸೊ ಕಮ್ಯುನಿಟಿ ಪೋಸ್ಟಲ್ಲಿ ಅಲ್ಲಿ ಇನ್ನೊಂದು ವಿಡಿಯೋ ಕೂಡ ಬರುತ್ತೆ ಜಾಬ್ ರಿಲೇಟೆಡ್ ತಪ್ಪಿದ ವಿಡಿಯೋ ಕೂಡ ನೋಡಿ ಬೇಗ ಅಲ್ಲಿ ಕೂಡ ಅಪ್ಲೈ ಮಾಡಿ ಓಕೆ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ಜೆನ್ಯೂನ್ ಜಾಬ್ಸ್ಗಳ ಮಾಹಿತಿನೇ ನಾನು ಕೊಟ್ಟಿರ್ತೀನಿ ಅಂಡ್ ಮತ್ತೆ ಇನ್ನೇನಾದ್ರೂ ಇದ್ರೆ ಸೊ ಪ್ಲೀಸ್ ನಾ ಕಮೆಂಟ್ ಸೆಕ್ಷನ್ ನೀವು ಕೇಳಬಹುದು ಓಕೆ ಮುಂದೆ ನೋಡಿದ್ರೆ ಮತ್ತೆ ನಾ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ